ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋ ಹೋಯ್ ನಮಸ್ಕಾರ ಮರ್ರೆ. ಶನಿವಾರ ಅಂದಳೆ ಹತ್ತಿದ ಗಂಟೆ ಕಂಡುಬಿಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಸಿಗೋಸ್ತೀವಿ ಹೆಂಗಸರು ಪ್ಯಾಟಿ ಬುದ್ಧಿಗೆ ಹೋಗಿ ಬತ್ತಿ ಕಣ್ಸರು. ಮೊಬೈಲ್ ತಕ್ಕೊಂಡು ಫೆಣ್ಗಳು ಗೇಮ್ ಮಾಡ್ತಿ ಗಣಗಳು ಎಲ್ಲಿ ಚಿರುಕುಟಿ ಬೇಕಂತಿ ಹಳೆಯರು ಮಳೆಯರು ಮನೆ ತುಂಬ ಹಾಕ್ಲಿ ಕಂಡ ಓಡರ್ ಚಿಪ್ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ಇವತ್ತಿನ ನಾವು ಸಂಚಿಕೆ ಹಂಗೆ ಈ ಯುಗಾದಿ ಹಬ್ಬದ ಬಗ್ಗೆ ಅಂದರೆ ನಮ್ಮ ಬದಿಗೆ ಯುಗಾದಿ ಹಬ್ಬ ಅಂಬೋದಕ್ಕಿಂತ ಇದಕ್ಕೆ ಆರೂಢ ಹಬ್ಬ ಅಂದಾಳಿ ಹೇಳೋದು. ಈ ಆರೂಢ ಹಬ್ಬದ ಬಗ್ಗೆ ನಮ್ಮ ಬದಿಗೆ ಆಚರಿಸ್ಕೊಂಡ್ಬಪ್ಪಂತ ಈ ಒಂದು ಕೆಲವು ಕ್ರಮಗಳನ್ನು ಇವತ್ತಿನ ಎಪಿಸೋಡಂಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಮುಂಚಿನ ನಾವೊಂದು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿತ್ತು. ಆ ಪ್ರಶ್ನೆ ಅಂತ ಕೇಳಿದ್ರೆ ಜಬಾಲಿ ಅಂದರೆ ಎಂತ ಅಂದಾಳಿ ಹೇಳಿ. ಕೆಲವರು ಜಬಾಲಿ ಅಂತ ಹೇಳಿದ್ರೆ ಜೋರು ಬರೀ ಹಿರ್ಗಲ್ ಮಾಡೋದು ಅದು ಇದು ಅಂದಾಳಿ ಹೇಳಿರಿ. ನಿಜವಾದ ಅರ್ಥ ಜಬಾಲಿ ಎಂಬುದಕ್ಕೆ ದೊಳಂದಟ್ಟಿ ಜೋಳ್ಗಿ ಅಂದೇಳಿ ಪದ ಬತ್ಕಣಿ. ಅದಕ್ಕೆ ಕೆಲವು ಸಲ ಇದನ್ನ ಹೆಚ್ಚ ಯಾರು ಉಪಯೋಗಿಸಿದ ಎಷ್ಟೊತ್ತಿಗೆ ಅಂತ ಹೇಳ್ರಿ. ಈ ಸೊಪೂರ ಇದ್ದಾರೆ ಯಾರು ಅಗ್ಲದ ಅಂಗಿ ಹೈಕ ಬಂದರೆ ಅಯ್ಯಬ್ಬ ಇವ ಇದ್ದಂತೆ ಅಂತ ಜಬಾಲಿ ಅಂಗಿ ಹೈಕ ಬಂದ ಅಂದೇಳಿ ಹೇಳ್ತಾರೆ. ಅಂದರೆ ಅಷ್ಟು ಜೋಳಿಗೆ ಅಷ್ಟು ದೊಳಂದೊಟ್ಟಿ ಕಂಡಿಗಿರತ್ತೆ ಕಣಿ. ಅದಕ್ಕೆ ಜಬಾಲಿ ಅಂದೇಳಿ ಹೇಳೋದು. ಸುಮಾರು ಜನ ಉತ್ತರ ಕಳಿಸಿರಿ, ಉತ್ತರ ಕಳಿಸೋಕೆ ಕೆಲವರು ಪ್ರಯತ್ನ ಮಾಡಿರಿ, ಎಲ್ಲರಿಗೂ ಧನ್ಯವಾದ. ಹಾಗೆ ಇವತ್ತಿನ ಕಾರ್ಯಕ್ರಮ ಈಗ ಶುರು ಮಾಡ್ತಿತ್ತು. ಈ ಆರೂಢ ಹಬ್ಬ ಅಂದೇಳಿ ಹೇಳ್ರಿ ಈ ಯುಗಾದಿ ಶುರುವಾತ್ ಕಣಿ. ಈಗ ನಮ್ಮ ಬದಿಗೆಲ್ಲ ಕೆಲವ್ರದ್ದು ಎರಡೆರಡು ಯುಗಾದಿ ಇರುತ್ತೆ. ಒಂದು ಚಾಂದ್ರಮಾನ ಮೊದಲಿಗೆ ಬತ್ತತ್ತು, ಕಡೆಗೆ ಸೌರಮಾನ ಬತ್ತತ್ತು. ಈ ಚಾಂದ್ರಮಾನ ಯುಗಾದಿ ಆಚರಣೆ ಬಗ್ಗೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಹೇಳಿದ್ರೆ ನಾವು ಸೌರಮಾನ ಯುಗಾದಿ ಆಚರಣೆ ಮಾಡುತ್ತೆ. ಈ ಸೌರಮಾನ ಯುಗಾದಿ ಆಚರಣೆ ಮಾಡಿಸ್ರಿಗೆ ಅದ್ರ ಕ್ರಮ ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ, ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎತ್ಕೊಂಡು ಈ ಗೆದ್ದಿ ಯಾವ್ದಾದ್ರು ಒಂದು ಮನೆಗಿಪ್ಪ ಅಂತ ಯಾವ್ದಾದ್ರು ಒಂದು ಗೆದ್ದಿಗೆ ನಮ್ಮದು ಗೆದ್ದಿಗೆ ಒಂದಿಷ್ಟು ಹೊಟ್ಟು ಮತ್ತು ಗೊಬ್ಬರ ತಗೊಂಡು ಹೊತ್ತು. ಹೆಚ್ಚಾಗಿ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂಬತ್ತು ಗುಪ್ಪಿ ಹೊಟ್ಟು ಮತ್ತು ಒಂಬತ್ತು ಗುಪ್ಪಿ ಇದು ಹಾಕ್ತಾರೆ, ಗೊಬ್ಬರ ಹಾಕಿ ಒಂದು ಬೆಂಕಿ ಕೊಡುವಂಥ ಒಂದು ಕ್ರಮ ಇತ್ತು. ಅಂದರೆ ಹೆಚ್ಚಾಗಿ ಅದನ್ನು ಮಾಡೋದು ಅಂತ ಕೇಳಿದ್ರೆ ಬೆಸ ಸಂಖ್ಯೆಗೆ ಸಮ ಸಂಖ್ಯೆಗೆ ಹಾಕೋದಿಲ್ಲ, ಒಂಬತ್ತು ಏಳು ಐದು ಈ ರೀತಿಯಾಗಿ ಮಾಡ್ತಾರೆ. ಐದಕ್ಕಿಂತ ಕಮ್ಮಿಯೆಲ್ಲ ಇಡೋರು ಭಾರಿ ಕಮ್ಮಿ. ಆಗಳಿಕೆ ಎಂತ ಮತ್ತು ಕೇಳಿದ್ರೆ ಈ ಏನು ಹೊಟ್ಟು ಮತ್ತು ಗೊಬ್ಬರ ಹಾಕಿರ್ತಲ್ಲ ಎದುರು ಬದಿಗೆ ಗೊಬ್ಬರ ಹಾಕಿ ಅದ್ರ ಹಿಂದೆ ಬದಿಗೆ ಹೊಟ್ಟು ಹಾಕಿರ್ತಾರೆ. ಹೊಟ್ಟು ಹಾಕಿ ಮನೆಯಿಂದ ಒಂದು ಹುಲ್ಲು ಸೂಡಿ ಮಾಡ್ಕೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ಹೋಗಿ ಆ ಹೊಟ್ಟೆ ಏನು ಇತ್ಕೊಂಡು ಆ ಒಂಬತ್ತು ರಾಶಿಯೋ ಅಥವಾ ಏಳು ರಾಶಿ ಐದು ರಾಶಿ ಎಷ್ಟು ಇರ್ಕೊಂಡು ಆ ಎಲ್ಲ ಹೊಟ್ಟಿನ ರಾಶಿಗೂ ಬೆಂಕಿ ಕೊಡ್ತಾರೆ. ಆ ಹೊಟ್ಟಿನ ರಾಶಿ ಬೆಂಕಿ ಕೊಟ್ಟು ಆದಮೇಲೆ ಆ ಸೂಡಿಯನ್ನು ಹಾಗೆ ಮನೆ ತಕ್ಕ ಬಂದು ಅದನ್ನು ಒಲಿಗೆ ಹಾಕ್ತಾರೆ. ಇದನ್ನು ನಾವು ನಿಮಗೆ ಸೂಡಿದ ಒಂದು ಸಂಚಿಕೆ ಹೇಳಿತ್ತು, ಸೂಡಿ ಹಚ್ಚೋದು ಹೇಗೆ ಮತ್ತು ಅದರದ್ದೆಲ್ಲ ಕ್ರಮ ಆದಮೇಲೆ ಆ ಸೂಡಿನ ತಂದು ಏನು ಮಾಡ್ತಾರೆ ಅಂದರೆ ಸೂಡಿ ಮಾಡೋದೇ ಒಂದು ಸಂಚಿಕೆ ಇತ್ಕೊಂಡು ಅದ್ರಾಗದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿತ್ತು ನಿಮಗೆ. ಈ ಕ್ರಮ ಯಾಕೆ ಮಾಡ್ತಾರೆ ಅಂದೇಳಿ ಹೇಳಿದ್ರೆ, ಈ ಮೊದಲೇ ಕಾತಿ ಮಾಡ್ತಾರೆ ಗೆದ್ದೆಗೆ, ಕಾತಿ ಆದ ಬೆನ್ನಿಗೆ ಸುಗ್ಗಿ ಮಾಡ್ತಾರೆ, ಸುಗ್ಗಿ ಆದ ಬೆನ್ನಿಗೆ ಕೊಳಕೆ ಅಂದಳಿ ಮಾಡ್ತಾರೆ. ಈ ಕೊಳಕೆ ಎಲ್ಲ ಈ ಸಮಯ ಮುಗ್ದಿರ್ತಿತ್ತಂಬ್ರೆ ಹಿಂದಿನ ಕಾಲದಾಗೆ, ಈಗ ಅದಕ್ಕೆ ಅದೊಂದು ನಿಗದಿತವಾದ ದಿನ ಅಂದಳಿ ಇಲ್ಲ. ಕೆಲವರು ಕೊಳಕೆ ಮಾಡೋ ಸಮಯಗೂ ಅದನ್ನು ಕೇಳಿದ್ರೆ ಸುಗ್ಗಿ ಅಂದಳಿ ಹೇಳ್ತಾರೆ. ಅಂದರೆ ಅತ್ತು ಸುಗ್ಗಿ ವಾಯ್ದಿಗೂ ಅಲ್ಲ, ಇತ್ತು ಕೊಳಕೆ ವಾಯ್ದಿಗೂ ಅಲ್ಲ. ಈಗೆಲ್ಲ ಮೋಟ್ರಿಪ್ಪಿಗೆ ಹೋಗಿ ಎಷ್ಟೆಷ್ಟೊತ್ತಿಗೆ ಮನ್ಸು ಬರ್ತಾ ಆಗಳಿಕೆ ಒಂದು ಗೆದ್ದೆ ಹೂಡೋದು, ಒಂದಿಷ್ಟು ಬೀಜ ಚೊಲ್ಲೋದು, ಒಂದು ಕೃತ ಮಾಡೋದು, ಹಾಗಿಂದೆಲ್ಲ ಮಾಡ್ತಾರೆ. ಮುಂಚೆಲ್ಲ ಹಾಂಗೆ ಆತಿರಲ್ಲ, ಇತ್ತು ಕರೆಕ್ಟ್ ಅದರದ್ದೇ ಅದೊಂದು ಸಮಯ ಅಂದಿರ್ತಿತ್ತು, ಆಯಾ ಸಮಯಗೆ ಅದನ್ನು ಮಾಡ್ಕೊಂತ ಬರ್ತಿದ್ದೀರ. ಈ ಸಮಯಕ್ಕೆ ಹಿಂದಿನ ಕಾಲದ ಪ್ರಕಾರ ಈ ಸಮಯಕ್ಕೆ ಕೊಳಕ್ಯೂ ಎಲ್ಲ ಪೂರ ಮುಗ್ದಾದ್ಮೇಲೆ ಗೆದ್ದೆ ಎಲ್ಲ ಖಾಲಿ ಇರುತ್ತೆ. ಮೊದಲು ಮುಂಚಾಯಿ
ಗೆದ್ದಿಗೆ ಒಂದು ಸುಡ್ಮಣ್ಣು ಬೆಚ್ಚುವುದಾಗಲಿ, ಗೆದ್ದಿಗೆ ಗೊಬ್ಬರ ಬಿಕ್ಕುವುದಾಗಲಿ, ಅಥವಾ ಗೆದ್ದಿಗೆ ಒಂಚೂರು ಹೂಡುದಾಗಲಿ ಮಾಡುವುದು ಇದೇ ದಿವಸ. ಈ ಗೆದ್ದಿಗೆ ಹೊಟ್ಟು ಸುಟ್ಟಿ ಬಂದು ಆದ್ಮೇಲೆ ಕಡೆಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆಲ್ಲ ಒಂದೊಂದು ಚಾಗಿ ಏನು ಕುಡ್ಕೊಂಡು ಕಡೆಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಗೆದ್ದಿನ ಆರು ಸುತ್ತು ಹೂಡ್ತಿದ್ದೀರಮ್. ಅದಕ್ಕೆ ಈ ಯುಗಾದಿ ಹಬ್ಬಕ್ಕೆ ಆರು ಹೂಡು ಹಬ್ಬ ಅಂದೇಳಿ ಹೇಳೋದು. ಅಂದರೆ ನೇಲಂಗೆ ಒಂದು ಆರು ಸುತ್ತು ಭೂಮಿ ಕೀರಿ ಬಿಡುವುದು, ಆರೇ ಸುತ್ತು. ಯಾವ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಅವ್ರ ಮನೆ ಯಾವ ಗೆದ್ದೆಂಗೂ ಆಗ್ತಿಲ್ಲ, ಈ ಹೊಟ್ಟು ಯಾವ ಗೆದ್ದೆ ಸುಟ್ಟಿರ್ತಾರೆ ಅದೇ ಗೆದ್ದಂಗೆ ಮೊದಲೊಂದು ಆರು ಸುತ್ತು ಹೂಡಿಕೆ ಬಂದ್ರ ಗತಿಗೆ ಈ ಆರು ಹೂಡು ಹಬ್ಬ ಅಂದು ಒಂದು ಮಟ್ಟಿ ಮುಗ್ದಂಗೆ ಆತು. ಅದು ಈ ಹೊಟ್ಟಿಗೆ ಬೆಂಕಿ ಹಾಕೋಕ್ಕೊಂದು ಕ್ರಮ ಇತ್ತು. ಒಟ್ಟೊಟ್ಟಿ ಎಷ್ಟೊತ್ತಿಗೆ ಖುಷಿಯಾದ ಗತಿಗೆ ಆ ದಿವಸ ಹೋಗಿ ಹೊಟ್ಟಿಗೆ ಬೆಂಕಿ ಹಾಕಿ ಬಪ್ಪದಲ್ಲ, ಸೂರ್ಯ ಮೂಡ್ಕಿದ್ರೆ ಮುಂಚೆ ಈ ಹೊಟ್ಟಿಗೊಂದು ಬೆಂಕಿ ಹಾಕಿ ಬರ್ಕು. ಅದಾದಮೇಲೆ ಸೂರ್ಯ ಮೂಡ್ರ ಮೇಲೆ ಬೆಂಕಿ ಹಾಕೋರು ಭಾರಿ ಕಮ್ಮಿ. ನಮ್ಮ ಬದಿಗೆಲ್ಲ ಈಗಳು ಸೂರ್ಯ ಮೂಡ್ಕಿದ್ರೆ ಮುಂಚೆ ಅದೊಂದು ಬೆಂಕಿ ಹಾಕಿ ಬಪ್ಪ ಅಂತ ಒಂದು ಕ್ರಮ ಹೊಟ್ಟಿಗೆ. ಕಡೆ ಅದಾದಮೇಲೆ ಇದೆಲ್ಲ ಆಯಿತು. ಕಡೆಗೆ ಮಧ್ಯಾಹ್ನ ಹೊತ್ತಿಗೆ ಏನಾದ್ರು ಒಂದು ಅನ್ನ ಸಾರೆಲ್ಲ ಮಾಡಿ ಒಂದು ಪಾಯಸ ಮಾಡ್ತಾರೆ. ಪಾಯಸ ಈ ಹಬ್ಬಕ್ಕೆ ಹೆಚ್ಚಾಗಿ ಗಮ್ಮತ್ತಂದು ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಗೋಯ್ ಬೀಜ, ಈ ಹಸ್ಕಿ ಗೋಯ್ ಬೀಜ ಇರುತ್ತಲ್ಲ, ಅದನ್ನು ತಗೊಂಡು ಬಂದು ಅದನ್ನು ಸಿಗದೆ ಅದರೊಳಗಿನ ಹಸಿ ಆಡ ತೆಗೆದು ಪಾಯಸಕ್ಕೆ ಹಾಕ್ತಾರೆ. ಕೆಲವರು ಪದಾರ್ಥಕ್ಕೂ ಹಾಕ್ತಾರೆ. ಇದನ್ನು ಹಾಕಿ ಒಂದು ಒಳ್ಳೆ ಪಾಯಸ ಮತ್ತು ಅಡುಗೆ ಎಲ್ಲ ಮಾಡ್ತಾರೆ. ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನಕ್ಕೊಂದು ಮಿಸಲ್ ಬೆಚ್ಚು ಕ್ರಮ ಸಮೇತ ಇತ್ತು. ಈ ಆಚರಣೆಗಳನ್ನೆಲ್ಲ ಹಿಂದಿಂದ ಮಾಡ್ಕೊಂಡು ಬಂದವ್ರ ಮನೆಗೆ ಈಗಲೂ ಮಾಡ್ತಿದ್ರು. ಈ ಹೊಟ್ಟಿಗೆ ಬೆಂಕಿ ಹಾಕೋದೆಲ್ಲ ಈಗಲೂ ಇತ್ತು. ಆದರೆ ಇವತ್ತಿನ ದಿವಸ ನನಗೆ ಕಮ್ಮಿ ಆದ ಯಾವ್ದು ಕೇಳಿದ್ರೆ ಆರು ಸುತ್ತು ಹೂಡುದು. ಈ ಆರು ಹೂಡು ಹಬ್ಬದ ಕ್ರಮವೇ ಆರು ಸುತ್ತು ಭೂಮಿಯನ್ನು ಹೂಡುದು ಅಂತ ಹೇಳಿದ್ರೆ ಮೊದಲು ಮುಂಚೆ ವರ್ಷ ನಮ್ಗೆ ಇವತ್ತಿಂದ ಶುರುವಲ್ಲ, ಯುಗಾದಿ ಯುಗದ ಆದಿ ಈ ವರ್ಷವು ನಮಗೆ ಶುರು ಆಪ ದಿವಸದಿಂದ ಗೆದ್ದೆಯನ್ನು ನಾವು ಹೂಡುವುದು ಒಂದು ಕ್ರಮ ಇತ್ತು. ಅಂದರೆ ಬೇಸಾಯಕ್ಕೆಲ್ಲ ತಯಾರಿ ಮಾಡ್ಕೊಂಬು ಅಂದ್ರೆ ಸಿದ್ಧತೆ. ಆದರೆ ಎಂತ ಮಾಡೋದು, ಇವತ್ತು ಎಲ್ಲೂ ಒಂದು ಹೋರಿ ಇಲ್ಲ, ಯಾರ ಮನೆಗೂ ನೇಲಿಲ್ಲ. ನೇಲಿದ್ರೆ ಸಾಕತ್ತಿಲ್ಲ, ಮುಖ್ಯ ಹೋರಿಯೇ ಬೇಕು. ಹೋರಿ ಎಲ್ಲ ಇಲ್ಲದೆ ಹೋಯಿ ಇವತ್ತು ಎಂತ ಆಯ್ತು ಅಂತ ಹೇಳಿದ್ರೆ ಈ ಆರು ಹೂಡೋದು ಕ್ರಮ ಇಲ್ಲ. ಇನ್ನೂ ಕೆಲವ್ರು ಬದಂಗೆಲ್ಲ ಯಾರ್ದಾರು ಮನೆಗೆ ಹೋರಿ ಗಿರಿ ಇದ್ದದಿದ್ರೆ ಮಾಡ್ಕೊಂಡು ಬಂದಿಪ್ಪಕ್ಕೂ ಸಾಕು, ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗಿಬೇಕು ಸಾಕು. ಆದರೆ ನಮ್ಮ ಭಾಗದಾಗೆಲ್ಲ ಹೋರಿ ಇಲ್ಲದೆ ಇಪ್ಪ ಕಾರಣ ಆರು ಹೂಡೋದು ಅಲ್ಲಿಗೆ ಕೈದ ಆಯ್ತು. ಈ ಹೊಟ್ಟು ಸುಡೋ ಕ್ರಮ ಮಾತ್ರ ಮುಂದುವರ್ಕೊಂಡು ಹೋಯ್ತು ಅಂದರೆ ಅರ್ಧ. ಆದರೆ ಇದು ಮುಂದಿನ ಪೀಳಿಗೆಗೆ ಹೊತ್ತ 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 ಎಂತ ಅಂತಂದು ಹೇಳಿದ್ರೆ ಅನಿಸಿಕೆ ಪ್ರಕಾರ ಈ ಆರು ಹೂಡು ಹಬ್ಬ ಅಂದೇಳಿ ಏನಿತ್ತು ಅದರದ್ದು ಅಲ್ಲಿಗೆ ಮುಗೀತು. ಅಂದರೆ ಆರು ಹೂಡು ಹಬ್ಬ ಅಂದೇಳಿ ಹೇಳಿದ್ರೆ ಕೆಲವರು ಜನ ಅಂದರೆ ಮುಂದಿನ ಮಕ್ಕಳೇ ಅಂತ ಗಿರಿಸ್ಕೊಂತಾರೆ. ಆರು ಹೂಡು ಹಬ್ಬ ಅಂತ ಹೇಳಿದ್ರೆ ಗೆದ್ದಿಗೆ ಹೋಗಿ ಒಂದು ಹೊಟ್ಟು ಸುಡೋದಕ್ಕೆ ಆರು ಹೂಡು ಹಬ್ಬ ಅಂದೇಳಿ ಹೇಳ್ತಾರೇನೋ ಒಂದು ಎಣಿಸ್ಕೊಂಬ ಸಾಕು. ಯಾಕಂದ ಹೇಳಿದ್ರೆ ಹೋರಿ ಕ್ವಾಣ ಎಲ್ಲೂ ಕಣ್ಣಂಗೆ ಕಾಮ್ಕಿಲ್ಲ, ಹೋರಿಂಗೆ ಹೂಡುವ ಸಂಖ್ಯೆಯೂ ಕಮ್ಮಿ ಇತ್ತು. ಎಲ್ಲರೂ ಒಂದು ಹೋರಿ ಇದ್ದರೂ ಅವ್ರಿಗೆ ಹೂಡಕ್ಕೆ ಬರ್ತಿಲ್ಲ. ಕೆಲವರು ಈಗ ಹೋರಿ ಸಾಂಗ್ತಾರೆ, ಅದು ಗೆದ್ದಿ ಹೂಡಕ್ಕಂದಳಿ ಅಲ್ಲ, ಬರೀ ಕಂಬಳದಾಗ ಓಡಿಸೋಕೆ ಅದಕ್ಕಂದಳಿ ಎಲ್ಲ ಹೋರಿಯನ್ನು ಸಾಂಗ್ತಾರೆ ಚಂದ ಮಾಡಿ. ಹಾಂಗಾಗಿ ಮುಂದಿನ ದಿವಸಕ್ಕೆ ಇದ್ರದ್ದು ಸ್ವಲ್ಪ ಅನುಭವ ಮಕ್ಕಳಿಗೆ ಕಮ್ಮಿ ಹಬ್ಬಕ್ಕೂ ಸಾಕು. ಹಾಂಗಾಗಿ ಯಾರ್ಯಾರು ಮನೆಗೆ ಈಗಲೂ ಈ ಕ್ರಮವನ್ನೆಲ್ಲ ಆಚರಿಸ್ಕೊಂಡು ಹೋತ್ರಿ ಆರು ಹೂಡು ಹಬ್ಬ ಅಂದಳಿ ಹೇಳ್ರಿ ಏನು ಮಾಡುತ್ತೆ. ನಾವು ನೀವು ಬರೀ ಹೊಟ್ಟು ಸುಡುವುದಾದಿದ್ರು ನಿಮ್ಮ ಮನೆ ಮಕ್ಕಳಿಗೆ ಆರು ಹೂಡು ಹಬ್ಬದ ಕ್ರಮವನ್ನು ಸಂಪೂರ್ಣವಾಗಿ ತಿಳಿಸಿಕೊಡಿ. ಯಾವುದಕ್ಕೋಸ್ಕರ ಯಾರು ಹುಡ್ತಾ ಇದ್ರು, ಆರು ಹುಡುಗ ಕ್ರಮ ಎಂತ, ಆರು ಹುಡುದಂದು ಹೇಳ್ರಿ ಏನು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಿಕೊಡಿನಿ. ಅದೊಂದು ನಿತ್ರು, ಆ ಒಂದು ಕ್ರಮ ನಿತ್ರು, ಅದರ ರೀತಿ ನೀತಿ ಮಕ್ಕಳಿಗೆ ಗೊತ್ತಾಗಲಿ, ಹಿಂಗೆ ಹಿಂಗೆ ಮಾಡ್ಕೊ ಬಂದಿರ ನಮ್ಮ ಹಿಂದಿನವರು ಅದಳಿ ಯಾರು ಅಷ್ಟರ ಮಟ್ಟಿಗಾರು ಗೊತ್ತಿರಲಿ ಎಂಬ ಉದ್ದೇಶಕ್ಕೆ ಇದನ್ನೆಲ್ಲ ನಾವು ಹಾಗೆ ಮುಂದುವರ್ಸ್ಕೊಂಡಪ್ಪ. ಆದರೆ ಈ ಒಂದು ಹಬ್ಬ, ಈ ಒಂದು ವರ್ಷದ ಶುರುವಂಗೆ ನಮಗೆಲ್ಲ ಖುಷಿ ಕಾಣಿ. ಹೆಚ್ಚಾಗಿ ನಮ್ಮ ಈ ಒಂದು ಭಾಗದಂಗೆ ಯಾವುದೇ ಹಬ್ಬ ಮಾಡದಿರಲಿ ಅಂಥದ್ದೇ ಮಾಡದಿದ್ರು ಕೃಷಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಯಾವ ಹಬ್ಬವೇ ಕಾಣಿ, ಹೆಚ್ಚಿನ ಎಲ್ಲ ಹಬ್ಬಗಳು ಹಾಗೆ ಕೃಷಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡೋಕೆ ಹೋಗಿ ಅದರದ್ದಕ್ಕೆ ಸಂಬಂಧಪಟ್ಟಂತೆ, ಈ ಭೂಮಿಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಮನುಷ್ಯರು ಅದಕ್ಕೊಂದು ಒಲವು ಕೊಡ್ತಿದ್ರು. ಆಗಳಿಕೆ ಬೇಸಾಯ ಗೀಸಾಯ ಎಲ್ಲ ಜಾಸ್ತಿ ಇದ್ದಿತ್ತು, ಈಗೆಲ್ಲ ಕಮ್ಮಿ ಆಯಿತು. ಹಂಗಾಗಿ ಯುಗಾದಿ ಅಂತ ಹೇಳ್ರಿ ಇವತ್ತು ಅವ್ರವ್ರ ಮನೆಗೆ ಏನಾದ್ರು ಗಮ್ಮತ್ತು ಅಡುಗೆ ಪದಾರ್ಥ ಎಲ್ಲ ಮಾಡ್ಕೊಂಡು ಉಂಬುದು ಅಷ್ಟೇ ಸಹಿ ಆಗಿದ್ದಿತ್ತು ಆಗಿರುತ್ತೆ. ಕೆಲವ್ರ ಮನೆಗೆಲ್ಲ ಮಾತ್ರ ಈ ಕ್ರಮವನ್ನು ಆಚರಿಸ್ಕೊತಾರೆ. ಇವತ್ತಿಂದಾಗಿ ಈ ಯುಗಾದಿ ಏನು ಬಂದಿತ್ತು, ಆರು ಡಬ್ಬ ಏನು ಬಂದಿತ್ತು, ಇವತ್ತು ಗೆದ್ದೆ ಹೊಟ್ಟು ಸುಟ್ಟರ ಮೇಲೆ ಎಲ್ಲರ ಮನೆಗೆ ಅವ್ರವ್ರ ಮನೆಗೆ ಗೆದ್ದಂಗೆ ಸುಡ್ಮಣ್ಣು ಬೆಚ್ಚೋರೆಲ್ಲ ಸುಡ್ಮಣ್ಣು ಬೆಚ್ಚರು, ಗೊಬ್ಬರ ಹಾಕೋರೆಲ್ಲ ಗೊಬ್ಬರ ಹಾಕ್ತಾರೆ. ಈ ರೀತಿಯಾಗಿ ಕ್ರಮವನ್ನು ಇನ್ನು ಮುಂದುವರ್ಸ್ಕೊಂತ ಹೋತ್ರಿ. ಇನ್ನು ಯಾಕಂತ ಹೇಳಿದ್ರೆ ಈಗ ಸುಗ್ಗಿ ತಿಂಗಳು ಮುಗ್ದು ಇನ್ನು ಹೊಗಿನ ತಿಂಗಳು ಬತ್ತತ್ತು, ಹೊಗಿನ ತಿಂಗಳು ಬಂದು ಆದಮೇಲೆ ಬ್ಯಾಸಿ ತಿಂಗಳು, ಬ್ಯಾಸಿ ತಿಂಗಳು ಆದಮೇಲೆ ಕಾರು ತಿಂಗಳು ಬತ್ತತ್ತು. ಆಗಳಿಕೆ ಅಂತಂದು ಹೇಳಿದ್ರೆ ಈ ಕಾರು ತಿಂಗಳು ಬಾಪ್ಸುರಿಗೆ ಹಿಂದಿನ ಕಾಲದಂಗೆ ಕಾರು ತಿಂಗಳು ಬರ್ಕಿದ್ರೆ ಮುಂಚೆ ಅಂದರೆ ಬ್ಯಾಸಿ ತಿಂಗಳು ಅಕೇರಿ ಆಪ್ಸುರಿಗೆ ಗೆದ್ದಂಗೆ ಹಳ್ಳಿ ನೀರಾಗಿ ಅಂದಳಿ ಎಲ್ಲ ಮಾಡ್ತಿದ್ರು ಅಂದ್ರೆ ಕಾರು ತಿಂಗಳು ಶುರುವಾಪ್ಸುರಿಗೆ ನೊಟ್ಟಿ ಎಲ್ಲ ಶುರು ಮಾಡ್ತಿದ್ರು. ಈಗೆಲ್ಲ ಅದೆಲ್ಲ ಹಿಂದೆ ಮುಂದೆ ಆಯ್ತು. ಹಾಂಗೆ ಅಪ್ಪ ಎಂತ ಕೇಳಿದ್ರೆ ಇದಕ್ಕೆಲ್ಲ ಪೂರಕವ ಇನ್ನು ಮುಂದೆ ಬಪ್ಪ ಕಾಲಕ್ಕೆ ಅಂತ ಹೇಳಿದ್ರೆ ಅಷ್ಟೊತ್ತು ನೋಡಿ ನಾವು ಗೆದ್ದೆ ಎಲ್ಲ ತಯಾರು ಮಾಡ್ಕೊಂಡ್ಕ ಅದಕ್ಕೆ ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮೊದಲೇ ಮಾಡ್ಕೊತಿದ್ದೀರಿ. ಅದು ಹಬ್ಬದ ಹೆಸರಂಗೆ ಈ ಒಂದು ಕ್ರಮದಂಗೆಲ್ಲ ಆಚರಣೆ ಮಾಡ್ಕೊಂತ ಬರ್ತಾಯಿದ್ದೀರಿ. ಹಾಯ್, ಹಾಗೆ ಇವತ್ತಿನ ಪ್ರಶ್ನೆ ಯಾವುದೊಂದಳಿ ಸಮ್ಮಡಿ ಕೇಳ್ಕಣಿ. ಈ ಬ್ಯಾಸ್ಟಿ ಎಂಬ ಪದದ ಅರ್ಥವನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿನಿ. ಕಳಿಸಿಕೊಡೋಕೆ ಲಾಸ್ಟ್ ದಿನ ಹೇಗಳಿಕೆ ಅಂತ ಹೇಳಿದ್ರೆ ನಾಳೆ ಬೈಸರಿ 6 ಗಂಟೆ ಅಂದರೆ ಐದು ಬೈಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ.